ಆಕೆ ನನ್ನವಳೇ. ನನ್ನ ಮೊಬೈಲ್ನಲ್ಲಿ ಆಕೆಯ ಸಂದೇಶ ಬಂದಾಗ ನಾನು ವಧು ಪರೀಕ್ಷೆಗೆ ಹೊರಟಿದ್ದೆ. ಆ ಸಂದೇಶ ಒಂದು ಹುಡುಗಿಯದೇ ಎಂದು ನಾನು ಅಂದುಕೊಂಡದ್ದಾದರೂ ಹೇಗೆ? ಅದು ತಿಳಿಯದು. ಬಹುಶಃ ಅದರಲ್ಲಿನ ಭಾಷಾಶೈಲಿ, ಬಳಸಿಕೊಂಡ ಪದಗಳು, ಅದು ನನ್ನೊಳಗೆ ಪರಿಮಳಿಸಿದ ರೀತಿ ಅದು ಆಕೆಯದೇ ಎಂದು ತೀರ್ಮಾನಿಸಲು ಸಹಾಯ ಮಾಡಿದವೆನಿಸುತ್ತದೆ. ಅಚ್ಚುಕಟ್ಟಾದ ಅಕ್ಷರಗಳ ನೋಡಿ ಆಕೆಯದು ಮುದ್ದಾದ ಅಕ್ಷರ ಎಂದು ತೀರ್ಮಾನಿಸುವ ಹಾಗಿಲ್ಲ. ಯಾರೇ ಕಳುಹಿಸಿದರೂ ಮೊಬೈಲ್ನಲ್ಲಿ ಅದೇ ಅಚ್ಚುಕಟ್ಟುತನವಿರುತ್ತದೆ. ಹಾಗೆಂದು ಆಕೆಯ ಬರವಣಿಗೆಯ ವಿರುದ್ಧವಾಗಿ ಅಂದುಕೊಳ್ಳಲು ನನ್ನ ಮನಸ್ಸು ಒಪ್ಪಲಿಲ್ಲ. ಆಕೆ ಕಳುಹಿಸಿದ್ದಾದರೂ ಏನು? ನಿನ್ನೆದುರು ನಿಂತರೆ ಮಾತು ಬಾರದು, ಆದರೆ ನಾನು ನನ್ನ ಭಾವಗಳ ಈ ಮೂಲಕ ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ಒಪ್ಪಿಗೆ ತಾನೇ? ನಾನೇನಾದರೂ ಕಳುಹಿಸೋಣವೆಂದರೆ ನಾನು ಒಂದು ಹುಡುಗಿ ನೋಡಲು ಹೋಗುತ್ತಿರುವುದು ನೆನಪಾಯಿತು. ನಾಚಿಕೆ ಆಯಿತು. ಅವಳು ಹೇಗಿದ್ದಾಳೋ? ಈಕೆಯಂಥವಳೇನಾದರೂ ನನ್ನ ಬಾಳ ಸಂಗಾತಿಯಾಗಿ ಸಿಕ್ಕಿದ್ದರೆ? ಈ ಸಂದೇಶ ಕಳುಹಿಸಿದವರಾದರೂ ಯಾರಿರಬಹುದು? ಸುನೀತಾ, ಮಧು, ಪ್ರೇರಣಾ, ಇವರ್ಯಾರಾದರೂ ಇರಬಹುದೇ? ಆದರೆ ಈ ನಂಬರ್ ಅವರ್ಯಾರದೂ ಅಲ್ಲ. ನಾನು ಕಾಲ್ ಮಾಡಿ ನೋಡಲೇ ಎಂದು ಅಂದುಕೊಳ್ಳುವಾಗಲೇ ಮತ್ತೊಂದು ಸಂದೇಶ. ಬೇಡ, ಕರೆ ಮಾಡಬೇಡಿ, ನಾನು ನಿಮ್ಮ ಗೆಳತಿಯಲ್ಲ, ನೀವು ನನ್ನನ್ನು ಎಂದೂ ನೋಡಿಲ್ಲ ಎಂದಿತ್ತು ಅಷ್ಟೆ. ಕುತೂಹಲ ನನ್ನನ್ನು ಕೆರಳಿಸಿತು. ಯಾರಿರಬಹುದು? ಏ ಇಳಿಯೋ ಎಂದು ಅಪ್ಪ ಕೂಗಿದಾಗ ಬಸ್ಸು ನನಗಾಗಿ ನಿಂತೇ ಇರುವುದರ ಅರಿವಾಯಿತು. ಬಸ್ಸಿನಿಂದಿಳಿದೆ. ಶಿವಮೊಗ್ಗದಿಂದ ಭದ್ರಾವತಿಗೆ ಬರುವುದರೊಳಗೆ ಕೇವಲ ಎರಡು ಮೆಸೇಜುಗಳಿಂದ ನನ್ನ ತಲೆ ಕೆಡಿಸಿಬಿಟ್ಟಿದ್ದಳು ಆಕೆ. ಈಗ ನೋಡಲು ಹೋಗಬೇಕೆಂದಿರುವ ಹುಡುಗಿಯನ್ನು ನೋಡಲೇ ಮನಸ್ಸಾಗಲಿಲ್ಲ. ಯಾಕೆ ಹಾಗೆ ನಿಂತಿದ್ಯೋ, ಬಾರೋ ಎಂದು ಅಪ್ಪ ಮತ್ತೊಮ್ಮೆ ಗದರಿದಾಗ ಸಿಟ್ಟು ಬಂತು. ಎಂಥ ಹುಡುಗಿನ ನನ್ನ ತಲೆಗೆ ಕಟ್ಟಬೇಕು ಅಂತ ಇದ್ದಾರೋ ಇವರು ಅಂದುಕೊಂಡೆ. ಹುಡುಗಿಯ ಮನೆಗೆ ಬಂದಾಗ ಅವಳ ತಂದೆ ತಾಯಿಯರನ್ನು ನೋಡಿ ಅವಳನ್ನು ನೋಡಲೇ ಮನಸ್ಸಾಗಲಿಲ್ಲ. ಔಪಚಾರಿಕವಾದ ಮಾತಿನ ನಂತರ ಹುಡುಗಿಯನ್ನು ಕರೆತಂದರು. ನಾಚಿಕೊಂಡು ಕುಳಿತ ಅವಳಲ್ಲಿ ಮೆಸೇಜ್ಗಳನ್ನು ಕಳುಹಿಸಿದ ಆಕೆಯಂತೆ ಮನಸ್ಸೆಳೆಯುವಂಥದ್ದೇನೂ ಇಲ್ಲವೆನಿಸಿತು. ಹೀಗೆ ಅಂದುಕೊಳ್ಳುತ್ತಲೇ ಯೋಚಿಸುತ್ತಿರುವಾಗ ಮತ್ತೊಂದು ಸಂದೇಶ. ನನ್ನ ಭಾವಗಳನ್ನು ಹಂಚಿಕೊಳ್ಳಲು ಕಾದು ಕುಳಿತಿದ್ದೀರಿ ತಾನೇ? ಹೇಳಲೇ ಕೇಳುವಿರಾ ಎಂದು ಓದಿ ಮುಗಿಸುವಾಗಲೇ ಹುಡುಗಿ ಹತ್ರ ಏನಾದರೂ ಮಾತಾಡಬೇಕೇನಪ್ಪ ಎಂದು ಹುಡುಗಿಯ ತಂದೆ ಕೇಳಿದರು. ಆಕೆಯ ಮುಂದೆ ಹುಡುಗಿ ಲಕ್ಷಣವಾಗಿದ್ದರೂ ಸಪ್ಪೆ ಎನಿಸಿದಳು. ನನ್ನ ಮುಂದಿನ ಆಲೋಚನಾ ಬೆಳವಣಿಗೆಗಳು, ಭವಿಷ್ಯದ ತೀರ್ಮಾನಗಳು ಬೇರೆಯೇ ಆಗಬಹುದೆನಿಸಿತು. ಹಾಗಾಗಿ ಬೇಡವೆಂದು ತಲೆ ಅಲ್ಲಾಡಿಸಿದೆ. ಅಪ್ಪ ದುರುಗುಟ್ಟಿ ನೋಡಿದರು. ಇಬ್ಬರ ತಂದೆಯಂದಿರು ನೀವು ತಿಳಿಸಿ ನಾವು ತಿಳಿಸ್ತೀವಿ ಎಂದು ಹೇಳಿ ಮುಗಿಸುವುದರೊಳಗೆ ಅವಳನ್ನೊಮ್ಮೆ ನೋಡಿ ಹೊರಬಂದಿದ್ದೆ. ಅವಳು ತಲೆ ಎತ್ತಿ ಸೂಕ್ಷ್ಮವಾಗಿ ನನ್ನನ್ನು ನೋಡಿದ್ದಳು. ನಾನು ಸೀದಾ ಹೊರಬಂದಿದ್ದೆ. ಅಪ್ಪ ಏನೇನೋ ಹೇಳುತ್ತಿದ್ದರು, ಕೇಳಿಸುತ್ತಿತ್ತೇ ಹೊರತು ನಾನು ಆಲಿಸಲಿಲ್ಲ. ನಿಜವಾಗಿ ನಾನು ಆಕೆಯ ಇನ್ನೊಂದು ಸಂದೇಶಕ್ಕಾಗಿ ಕಾದು ಕುಳಿತಿದ್ದೆ. ಬಸ್ಸಿನಲ್ಲಿ ಆಸೀನನಾಗುತ್ತಿದ್ದಂತೆ ಬಂದು ನೀವು ನನ್ನ ಕನಸುಗಳು ಹಂಚಿಕೊಳ್ಳಲು ಕಾದು ಕುಳಿತಿದ್ದೀರೆಂದು ಭಾವಿಸಿದ್ದೆ. ನಿರಾಸೆಗೊಳಿಸಿದಿರಿ. ನನ್ನ ತಂದೆ ಕೇಳಿದಾಗಲೂ ನೀವು ನನ್ನೊಡನೆ ಮಾತನಾಡಲೇ ಇಲ್ಲವಲ್ಲ ಎಂದಿತ್ತು. ನನಗೆ ಆಶ್ಚರ್ಯವಾಯಿತು. ಅಷ್ಟರಲ್ಲಿ ಅಪ್ಪ, ತಗೋ ಹುಡುಗಿಯದು ಮೊಬೈಲ್ ನಂಬರ್, ಏನು ಹೇಳ್ತೀಯೋ ಹೇಳ್ಕೋ, ನಂಗೊಂತೂ ಎಲ್ಲರಿಗೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ಎಂದರು. ಆಕೆಯದೇ ನಂಬರ್ ಇದ್ದ ಚೀಟಿ ಹಿಡಿದರು. ನಾನು ಜೋರಾಗಿ ನಕ್ಕುಬಿಟ್ಟೆ. ಅಪ್ಪ ಮತ್ತೊಮ್ಮೆ ದುರುಗುಟ್ಟಿ ನೋಡಿದರು. ಮದುವೆಯ ನಂತರ ಹೇಗೂ ನಾವಿಬ್ಬರೂ ನಮ್ಮ ನಮ್ಮ ಕನಸುಗಳು ಹಂಚಿಕೊಳ್ಳುವುದು ಇದ್ದೇ ಇದೆ, ಅದಕ್ಕೆ ಬೇಡವೆಂದೆ. ಈಗಲೂ ನಾನೂ ಕಾದು ಕುಳಿತಿದ್ದೇನೆ. ಜೀವನವಿಡೀ ಸಿಗುವಿರಾ ಎಂದು ನಾನು ಕಳುಹಿಸಿದ್ದ ಸಂದೇಶಕ್ಕೆ ಥ್ಯಾಂಕ್ಸ್, ನಾನು ಕಾದಿದ್ದೇನೆ ಎಂದು ಉತ್ತರ ಬಂದಿತ್ತು. ಆಗ ಅವಳು ಆಕೆಯಷ್ಟೇ ಸುಂದರವಾಗಿ ಕಂಡಳು. ನಾನು ನನ್ನ ಪಾಡಿಗೆ ನಾನು ನಗುತ್ತಲೇ ಇರುವುದನ್ನು ಅಪ್ಪ ಸಂಶಯಾಸ್ಪದವಾಗಿ ಗಮನಿಸುತ್ತಲೇ ಇದ್ದರು. ಮತ್ತೆ ಅನುಭವಿಸಲು ಬಂದೆ. ಎಕ್ಸ್ಕ್ಯೂಸ್ ಮೀ, ನೀವು ಶೃಂಗೇರಿ ರೂಟ್ನಲ್ಲಿ ಹೋಗ್ತಿದ್ದೀರಿ ಅನಿಸುತ್ತೆ, ಪ್ಲೀಸ್ ಅಲ್ಲಿ ತನಕ ಡ್ರಾಪ್ ಕೊಡ್ತೀರಾ? ದಾರಿಗೆ ಅಡ್ಡವಾಗಿ ಬಂದ ಕಾರನ್ನು ನಿಲ್ಲಿಸಿ ಕೇಳಿದಳು ಸರಿತಾ. ಖಂಡಿತ ಬನ್ನಿ, ನನಗೂ ಕಂಪನಿ ಸಿಕ್ಕಿದ ಹಾಗಾಗುತ್ತೆ. ಥ್ಯಾಂಕ್ ಯು. ಕುಳಿತುಕೊಳ್ಳುತ್ತಾ, ನಿಜ ಹೇಳಬೇಕಂದ್ರೆ ನನಗೆ ಕಂಪನಿ ಇಷ್ಟ ಇಲ್ಲ, ಎಲ್ಲ ಕಡೆ ನಾನೊಬ್ಳೇ ನನ್ನ ಲೈಫ್ ಪಾರ್ಟ್ನರ್ ಆಗಿರೋದು ನನಗಿಷ್ಟ. ಕಾರು ಹೊರಟಿತು. ಹೊಸ ಥರ ಮಾತಾಡ್ತೀರಿ, ನಿಮ್ಮ ಹೆಸರು?
ಸರಿತಾ, ನಿಮ್ಮದು? ಮಮತಾ. ನೀವು ಎಲ್ಲಿರೋದು? ಯಾರೂ ಇಲ್ಲದ ಕಡೆ ನಾನಿರೋದು ನನಗಿಷ್ಟ. ಆದರೆ ಈಗ ನಿಮ್ಮ ಜೊತೆ ನಾನಿದ್ದೀನಲ್ಲ. ವಿಧಿ ಇಲ್ಲ. ಅಂದ ಹಾಗೆ ನೀವು? ನಾನು ಹೈಸ್ಕೂಲ್ ಟೀಚರ್. ನನಗೆ ಇಷ್ಟವಾದ ವೃತ್ತಿ. ನನಗೆ ಇಷ್ಟವಾದ ಊರಲ್ಲಿ ಅಪ್ಪ ಅಮ್ಮನ ಜೊತೆ ಸಂತೋಷದಿಂದ ಇದ್ದೀನಿ. ಬಹಳ ಖುಷಿಯಿಂದ ಇದ್ದ ಹಾಗಿದೆಯಲ್ಲ. ಹೌದು, ಇನ್ನು ಒಂದು ವಾರದಲ್ಲಿ ನನ್ನ ಮದುವೆ ಇದೆ. ಅವರು ನಿಮ್ಮ ಇಷ್ಟವಾದವರಾ? ಹೌದು, ನಮ್ಮ ವೃತ್ತಿಯಿಂದ ಹಿಡಿದು ನಮ್ಮ ಎಲ್ಲ ಸ್ವಭಾವಗಳು ಹೋಲಿಕೆಯಾಗುತ್ತೆ. ನಾನು ಮದುವೆ ಮುಂಚೆ ಇಷ್ಟೇ ಖುಷಿಯಲ್ಲಿದ್ದೆ. ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಸರಿತಾ? ಸ್ವಚ್ಛಂದವಾಗಿ ಸಂತೋಷದಿಂದ ಓಡಾಡ್ಕೊಂಡಿದ್ದಾರೆ. ಅಂದರೆ? ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದೆ. ಅವ್ರ ಲೈಫೇ ಹಾಗಲ್ವಾ? ವಿಚಿತ್ರವಾಗಿ ಮಾತಾಡ್ತೀರಿ. ಬಹಳ ನೊಂದಿದ್ದೀರಿ ಅನಿಸುತ್ತೆ. ನೊಂದಿರೋರಿಗೆ ಮಾತ್ರ ವಿಚಿತ್ರವಾಗಿ ಮಾತಾಡೋಕೆ ಸಾಧ್ಯ. ಮದುವೆ ಮುಂಚೆ ನಾನು ನಿಮ್ಮ ಹಾಗೆ ಇದ್ದೆ. ಹಳೆಯದನ್ನು ಮೆಲುಕು ಹಾಕ್ತಾ ಮುಂದಿನ ಕನಸು ಕಾಣ್ತಾ ಇರ್ತಿದ್ದೆ. ಆದರೆ ಮದುವೆ ನಂತರ ಹಿಂದಿನ ಕ್ಷಣಿಕ ಸುಖ ಕೂಡ ಇಲ್ಲವಾಯಿತು. ಜೀವನದಲ್ಲಿ ಜೋಡಿಯಾದವರು ಭಾವದಲ್ಲಿ ಜೋಡಿಯಾಗಲಿಲ್ಲ. ಅವರ ಭಾವಗಳಿಗೆ ಅವರ ಆಸೆ, ಕೋಪ, ಮುಂಗೋಪ, ಹಿಂಸೆ, ದ್ವೇಷ, ಅನುಮಾನ ಎಲ್ಲದಕ್ಕೂ, ಅಂದರೆ ಪ್ರತಿಯೊಂದಕ್ಕೂ ಹೊಂದಿಕೊಳ್ತಾ ಜೀವನ ಸಾಗಿಸುವುದು ಬಹಳ ಹಿಂಸೆಯ ವಿಷಯ ಆಗಿಬಿಡ್ತು. ಅವರಲ್ಲಿಲ್ಲದ ಪ್ರೀತಿಯನ್ನು ಗಳಿಸಲಿಕ್ಕೆ ಬಹಳ ಪ್ರಯತ್ನಪಟ್ಟೆ. ಸಾಧ್ಯವಾಗಲಿಲ್ಲ. ಜೀವನದಲ್ಲಿ ಸುಖವನ್ನು ಅರೆಕ್ಷಣವೂ ಅನುಭವಿಸಲಿಲ್ಲ. ಇದರಿಂದ ಬಚಾವಾಗಲಿಕ್ಕೆ ಸದಾ ದಾರಿ ಹುಡುಕ್ತಾನೇ ಇದ್ದೆ. ಕೊನೆಗೆ ಕಾರು ನಿಂತಿತು. ಎಕ್ಸ್ಕ್ಯೂಸ್ ಮಿ ಸರಿತಾ, ಆ ಅಂಗಡಿಯಿಂದ ನೀರಿನ ಬಾಟಲಿ ತಗೊಂಡು ಬರ್ತೇನೆ, ತಾಳಿ. ಕಾರು ನಿಂದಿಳಿದ ಮಮತಾ ಬಾಟಲಿಯೊಡನೆ ಮರಳಿದಳು. ಡ್ರೈವಿಂಗ್ ಶುರು ಮಾಡುತ್ತಾ, ನೀವು ಏನೋ ಹೇಳ್ತಾ ಇದ್ದರಲ್ವಾ ಸರಿತಾ, ಹೇಳಿ. ಹೌದು, ಮಾನಸಿಕ ಸುಖಕ್ಕಾಗಿ ಹಂಬಲಿಸ್ತಾ ಇದ್ದ ನನಗೆ ಅದು ಸಿಕ್ಕಿಬಿಡ್ತು. ಹೇಗೆ? ನಿಮ್ಮ ಗಂಡ ಸರಿಯಾದ್ರ? ಇಲ್ಲ, ಇದೇ ರೂಟ್ನಲ್ಲಿ ನಾನು ಮೊನ್ನೆ ನಡೆದು ಬರ್ತಾ ಇದ್ದೆ. ಆಗ ಎದುರಿನಿಂದ ಬಹಳ ವೇಗವಾಗಿ ಒಂದು ಲಾರಿ ಬರ್ತಾ ಇತ್ತು. ಪಕ್ಕಕ್ಕೆ ಸರಿಯಲೇ ಮನಸ್ಸಾಗಲಿಲ್ಲ. ಜೀವನದ ಎಲ್ಲ ಕೊಳಕನ್ನು ತೊಳೆದು ನಿಂತ ಹಾಗಾಯಿತು. ಸುಖದ ದಾರಿ ಕಾಣಿಸಿತು. ಜೀವನದ ಅತ್ಯಂತ ಬಿಡುಗಡೆಯ ಸುಖವನ್ನು ಆಗ ಅನುಭವಿಸಿದೆ. ಕಣ್ಣು ಮುಚ್ಚಿ ಮೈಯೊಡ್ಡಿ ನಿಂತೆ. ಕಾರು ಎತ್ತೆತ್ತಲೋ ಹೋಗತೊಡಗಿತು. ಮಮತಳ ಕಂಟ್ರೋಲಿಗೆ ಸಿಗದಂತೆ. ಅಯ್ಯೋ ಸರಿತಾ, ಬ್ರೇಕ್ ಫೇಲ್ ಆಗಿದೆ. ಮಮತ ಚೀರಿದಳು. ಸರಿತಾ ಮುಂದುವರಿಸಿದಳು. ಮರುಕ್ಷಣ ಎಲ್ಲವೂ ಮುಗಿದು ಹೋಯಿತು. ನಾನು ನನ್ನ ರಕ್ತ ಸಿಕ್ತ ದೇಹವನ್ನು ಬಿಟ್ಟು ಬಂದೆ. ನೀವೇನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಿ ಸರಿತಾ? ಇಲ್ಲಿ ಬ್ರೇಕ್ ಫೇಲ್ ಆಗಿದೆ. ನಂಗಂತೂ ಇಲ್ಲಿ ಪ್ರಾಣಾನೇ ಹೋಗ್ತಿದೆ. ಬ್ರೇಕ್ ಫೇಲ್ ನಾನೇ ಮಾಡಿದ್ದು. ಏನು ಹೇಳ್ತಾ ಇದ್ದೀರಿ? ಅಯ್ಯೋ, ಕಾರು ಕಂಟ್ರೋಲ್ಗೆ ಸಿಗುತ್ತಿಲ್ಲ. ನಾನು ಮರಳಿ ಬಂದೆ. ಆ ಸಾವಿನ ಸುಖವನ್ನು ಮತ್ತೊಮ್ಮೆ ಅನುಭವಿಸಲು ಬಂದೆ. ಹೋಗಿ ಮಮತಾ, ನನ್ನ ಜೀವನದ ಅನುಭವ ನಿಮಗಾಗದಿರಲಿ. ಐ ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್. ಮಮತಳನ್ನು ಸರಿತಾ ಕಾರಿನಿಂದ ರಸ್ತೆ ಬದಿಗೆ ದಬ್ಬಿದ ಸ್ವಲ್ಪ ಕ್ಷಣದಲ್ಲೇ ಎದುರಿಗೆ ಬರುತ್ತಿದ್ದ ಲಾರಿ ಅಡಿಗೆ ಸಿಲುಕಿ ಕಾರು ನಜ್ಜುಗಜ್ಜಾಗಿತ್ತು. ನನ್ನೊಡನೆ ಮಾತು. ಈಗ ನಾನು ಒಬ್ಬಳೆ. ಮನೆಯಲ್ಲಿ ಯಾರೂ ಇಲ್ಲ. ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿದೆ. ನನಗೆ ಮಳೆ ಎಂದರೆ ಬಹಳ ಇಷ್ಟ. ನೆನೆಯುವುದಲ್ಲ, ನೋಡುವುದು. ಅಂತಹ ಸಮಯದಲ್ಲಿ ಯಾವುದಕ್ಕೂ ಏನೋ ಮಾಡುವುದಕ್ಕೆ ಉತ್ಸಾಹ ಬರುತ್ತದೆ. ಆದರೆ ಏನು ಮಾಡುವುದೆಂದೇ ತೋಚುವುದಿಲ್ಲ. ಯಾವುದರಲ್ಲೋ ತೊಡಗುವುದರೊಳಗೆ ಮಳೆ ನಿಂತೇ ಬಿಡುತ್ತದೆ. ಇಲ್ಲವೇ ಯಾರೋ ಬಂದು ಬಿಡುತ್ತಾರೆ. ಇಲ್ಲವೇ ಕತ್ತಲಾಗಿ ಮಳೆ ಕಾಣದಂತಾಗುತ್ತದೆ. ಆಗೆಲ್ಲ ಬಹಳ ನೋವಾಗುತ್ತದೆ. ಅದಕ್ಕಾಗಿ ಇಂದು ತಡ ಮಾಡದೆ ಹೋಗಿ ಒಂದು ಕಪ್ ಬಿಸಿ ಬಿಸಿ ಚಹಾ ಮಾಡಿಕೊಂಡು ಕಿಟಕಿ ಬಳಿ ಕೂತೆ. ತುಂಬ ಖುಷಿಯಾಯಿತು. ಅಂಥ ಸಮಯದಲ್ಲಿ ನನ್ನ ಹಿಂದಿನ ಪುಳಕಿಸುವ ಕ್ಷಣಗಳ ನೆನೆಯುವ ತವಕವಾಗುತ್ತದೆ. ಒಬ್ಬಳೇ ಕೂತು ನನ್ನದೇ ನೆನಪು ಮಾಡಿಕೊಂಡು ನನ್ನೊಡನೆಯೇ ನಗುತ್ತೇನೆ. ಅದು ನನಗೆ ಇಷ್ಟವಾಗುತ್ತದೆ. ಹಾಗೆಲ್ಲ ನೆನಪು ಮಾಡಿಕೊಳ್ಳಲು ದಾಟಿ ಬಂದ ಮೆಟ್ಟಿಲುಗಳು ಬಹಳ ಇವೆ. ಯಾವುದನ್ನು ನೆನಪು ಮಾಡಿಕೊಳ್ಳಲಿ? ಬಾಲ್ಯದ್ದು ಇಲ್ಲವೇ ಕಾಲೇಜು ದಿನಗಳದ್ದು? ಆಯ್ಕೆ ಮಾಡಿಕೊಳ್ಳುವಾಗ ಬಾಲ್ಯದ್ದೇ ಚಂದವೆಂದು ತೋರುತ್ತದೆ. ಅಕ್ಕ ಬಾಣಂತನಕ್ಕೆಂದು ಮನೆಗೆ ಬಂದಾಗ ಬಹುಶಃ ಆಗ ನಾನು 6 ಅಥವಾ 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ನನಗೆ ತುಂಬ ಖುಷಿಯಾಗಿತ್ತು. ಬೆಳಗಿನ ಲೋಭಾನದ ಪರಿಮಳ, ಪೌಡರ್ನ ಪರಿಮಳ ನನಗೆ ಬಹಳ ಪ್ರಿಯವಾಗಿತ್ತು. ಅದರಲ್ಲೂ ಮುದ್ದು ಮಗುವಿಗೆ ಅಂದವಾಗಿ ಕಾಡಿಗೆಯ ಬೊಟ್ಟು ಇಡುವುದು,
ದಿನವೂ ಹಠ ಮಾಡಿ ನಾನೇ ಬೊಟ್ಟು ಇಡುತ್ತಿದ್ದೆ. ಹಣೆಗೊಂದು, ಎರಡು ಕೆನ್ನೆಗೆ ಒಂದೊಂದು. ಆದರೆ ನಾನು ಎಷ್ಟೇ ಜಾಗ್ರತೆ ವಹಿಸಿದರೂ ಸೊಟ್ಟಗಾಗುತ್ತಿತ್ತು, ಬೇಜಾರಾಗುತ್ತಿತ್ತು. ಕಾಡಿಗೆಯೇ ಚೆನ್ನಾಗಿಲ್ಲವೆನ್ನುತ್ತಿದ್ದೆ. ಹೌದು, ನಾಳೆ ಹೊಸತು ತರುವುದಾಗಿ ಅಂದಿದ್ದಳು ಅಮ್ಮ. ಕೆಲ ದಿನಗಳ ನಂತರ ಅಮ್ಮ ಹಸಿರು ಡಬ್ಬಿಯ ಹೊಸ ಕಾಡಿಗೆ ಡಬ್ಬಿಗಳನ್ನು ತಂದಿದ್ದಳು. ಆಶ್ಚರ್ಯವೆಂಬಂತೆ ಅದರಿಂದ ನಾನು ಮಗುವಿಗೆ ಬೊಟ್ಟು ಇಟ್ಟಾಗ ಸರಿಯಾಗಿ ಇಟ್ಟಿದ್ದೆ, ಅಥವಾ ನಾನು ಸರಿಯಾಗಿ ಇಟ್ಟಿದ್ದೇನೆಂದು ಅಂದುಕೊಂಡೆ. ಎಂದಿನಂತೆ ನಾನು ಸಂಜೆ ಶಾಲೆಯಿಂದ ಮನೆಗೆ ಬಂದಾಗ ನಾನು ಬೆಳಗ್ಗೆ ಇಟ್ಟಿದ್ದನ್ನು ಅಳಿಸಿ ಸರಿಯಾಗಿ ಇಟ್ಟಿರುತ್ತಿದ್ದ ಅಕ್ಕ ಅಂದು ಹಾಗೆ ಮಾಡಿರಲಿಲ್ಲ. ನನಗೆ ಖುಷಿಯಾಯಿತು. ಆ ಕಾಡಿಗೆ ಡಬ್ಬದ ಮೇಲೆ ಅಭಿಮಾನ ಮೂಡಿತು. ಎಷ್ಟು ಹುಡುಕಿದರೂ ಅಮ್ಮ ಹೆಚ್ಚಾಗಿ ತಂದಿದ್ದ ಡಬ್ಬಿಗಳು ಕಾಣಲಿಲ್ಲ. ಅಮ್ಮನಿಗೆ ಕೇಳಿದೆ, ಅಕ್ಕನ ಬ್ಯಾಗಿನಲ್ಲಿ ಇಟ್ಟಿರುವುದಾಗಿ ಹೇಳಿದರು. ಅಕ್ಕ ಬಚ್ಚಲಿಗೆ ಹೋದ ಸಮಯ ನೋಡಿಕೊಂಡು ಮಗು ಮಲಗಿರುವುದನ್ನು ಖಾತ್ರಿ ಮಾಡಿಕೊಂಡು ಅಕ್ಕನ ಬ್ಯಾಗಿನಿಂದ ಒಂದು ಡಬ್ಬಿ ಕದ್ದು ನಾನು ನನ್ನ ಸ್ಕೂಲಿನ ಬ್ಯಾಗಿನಲ್ಲಿ ಹಾಕಿಕೊಂಡೆ. ನನಗೆ ಮುಂದೆ ಹುಟ್ಟಬಹುದಾದ ಮಗುವಿಗಾಗಿ, ನನಗಾಗಿ ಅಲ್ಲ. ನಾನೆಂದು ಕಾಡಿಗೆ ಹಚ್ಚಿದವಳಲ್ಲ. ಅದನ್ನು ನೆನೆದು ನನಗೆ ನಗುವಂತು. ದಿನ ಕಳೆದಂತೆ ಮಗುವಿನ ನಾಮಕರಣದ ಸಂಭ್ರಮ. ನಮಗೆ ಹೆಸರು ಹುಡುಕುವುದೇ ಕೆಲಸವಾಗಿ ಬಿಟ್ಟಿತ್ತು. ನಾನು, ಅಕ್ಕ, ಅಣ್ಣ ಸೇರಿ ಹೆಸರುಗಳನ್ನು ಆಯ್ಕೆ ಮಾಡುತ್ತಿದ್ದೆವು. ಆಗೆಲ್ಲ ನನ್ನ ಮಾತನ್ನು ಸಣ್ಣವಳೆಂದು ಕಡೆಗಣಿಸುತ್ತಿರಲಿಲ್ಲ. ನನ್ನ ಮಾತಿಗೂ ಬೆಲೆ ಇರುತ್ತಿತ್ತು. ಆದ್ದರಿಂದಲೇ ಮನೆಯಲ್ಲಿ ಈಗಲೂ ನನ್ನ ಕೆಲವು ಮುಗ್ಧ ಮುಖಗಳ ಪರಿಚಯ ಯಾರಿಗೂ ಇಲ್ಲ. ನಾನು ಹೇಳಿದ ಎಷ್ಟೊಂದು ಹೆಸರುಗಳು ಅಕ್ಕನಿಗೆ ಹಿಡಿಸುತ್ತಿದ್ದರೂ ಮತ್ತೆ ಬೇರೆ ಹೆಸರುಗಳ ಶೋಧ ನಡೆಸುತ್ತಿದ್ದಳು. ನನಗೆ ಸಿಟ್ಟು ಬರುತ್ತಿತ್ತು. ನನ್ನ ಗೆಳತಿಯರಲ್ಲೂ ಹೆಸರುಗಳನ್ನು ವಿಚಾರಿಸುತ್ತಿದ್ದೆ. ಅಂದು ನನಗೆ ಗೆಳತಿ ಹೇಳಿದ ವಿಸ್ಮಯ ಅನ್ನೋ ಹೆಸರು ಬಹಳ ಇಷ್ಟವಾಗಿತ್ತು. ಆ ಹೆಸರಲ್ಲಿ ಹೆಣ್ಣಿಗೂ ಗಂಡಿಗೂ ಇಡಬಹುದಾದ ಅವಕಾಶವಿತ್ತು. ಅದನ್ನೂ ಕೂಡ ನನ್ನ ಮಗುವಿಗಾಗಿಯೇ ಮೀಸಲಿಟ್ಟೆ. ಅಂದು ಅಕ್ಕ ಮಗುವಿನೊಡನೆ ಊರಿಗೆ ಹೊರಟಿದ್ದಳು. ನಾನು ತುಂಬ ಅತ್ತಿದ್ದೆ. ನನ್ನ ನೆನಪಲ್ಲಿ ಉಳಿಸಿಕೊಳ್ಳಲು ಮಗುವನ್ನು ಬಾರಿ ಬಾರಿ ನೋಡಿದ್ದೆ. ನಾನು ಅಮ್ಮ ಅಕ್ಕ ಭಾವನ ಜೊತೆ ಬಸ್ ಸ್ಟ್ಯಾಂಡಿಗೆ ಹೋದೆನು. ಬಸ್ ಬಂತು. ಭಾವ ಬ್ಯಾಗ್ ಹಿಡಿದು ಹತ್ತಿದರು. ಅಕ್ಕ ಮಗುವನ್ನು ಅಮ್ಮನ ಕೈಗೆ ಕೊಟ್ಟು ಬಸ್ ಹತ್ತಿದಳು. ಪಾಪ, ಅಮ್ಮನಿಗೆ ವಯಸ್ಸಾದ್ದರಿಂದ ಮಗುವನ್ನು ಎತ್ತಿಕೊಂಡು ಬಸ್ ಹತ್ತುವುದು ಕಷ್ಟವಾಯಿತು. ನನಗೆ ಅಕ್ಕನ ಮೇಲೆ ಸಿಟ್ಟು ಬಂತು. ನಾನು ಆಗಲೇ ಅಮ್ಮನಿಗೆ ಈ ರೀತಿ ಕಷ್ಟ ಕೊಡಬಾರದೆಂದು ನಿರ್ಧರಿಸಿದ್ದೆ. ನಾನೇ ಸ್ವತಃ ಮಗು ಎತ್ತಿಕೊಂಡು ಮುಂದೆ ಬಸ್ ಹತ್ತುವುದಾಗಿ ನಿರ್ಧರಿಸಿಬಿಟ್ಟೆ. ಅದರೊಡನೆ ನಾನು ತೆಳ್ಳಗಿದ್ದರಿಂದ ಮಗು ಎತ್ತಿಕೊಳ್ಳಲು ಶಕ್ತಿ ಬೇಕಾದ್ದರಿಂದ ಶಕ್ತಿ ಹೆಚ್ಚಿಸಿಕೊಳ್ಳಲು ನಿರ್ಧರಿಸಿದೆ. ಅಂದು ರಾತ್ರಿ ಅಕ್ಕ ಮಗು ಊರಿಗೆ ಹೋದ ದುಃಖವಿದ್ದರೂ ಸ್ವಲ್ಪ ಜಾಸ್ತಿಯೇ ಊಟ ಮಾಡಿದ್ದೆ. ಜೋರಾಗಿ ನಗು ಬಂತು. ಅಷ್ಟರಲ್ಲಿ ಬಾಗಿಲು ಬಡಿದ ಶಬ್ದ. ಛೇ, ಅಮ್ಮ ಬಂದು ಬಿಟ್ಟರು. ಇನ್ನೂ ಎಷ್ಟೊಂದು ವಿಷಯ ನನ್ನೊಡನೆ ನಾನು ಮಾತಾಡುವುದಿತ್ತು. ಮಳೆ ನಿಂತಿರಲಿಲ್ಲ. ನಾಳೆಯೂ ಮಳೆ ಬರಬಹುದು, ಕಾದು ನೋಡೋಣ. ಬಂದೇಮ್ಮ.